ನಮಸ್ಕಾರ ಗೆಳೆಯರೆ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಕಮೆಂಟ್ ಸೆಕ್ಷನ್ ಅಲ್ಲಿ ಕೆಲವರು ಒಂದು ಪ್ರಶ್ನೆಯನ್ನ ಕೇಳಿದ್ರು. ಅದು ಏನಂದ್ರೆ, ನಮ್ಮ ಮಾರ್ಕೆಟ್ ಅಕ್ಟೋಬರ್ ತಿಂಗಳಿಂದ ಒಳ್ಳೆ ರಿಕವರಿಯನ್ನ ಮಾಡಬಹುದಾ, ಸೊ ಮೊಮೆಂಟಮ್ ಇರ್ಬೋದಾ ಮುಂದಿನ ದಿನಗಳಲ್ಲಿ ಅಪ್ ಟ್ರೆಂಡ್ ಅಂತಾನ. ಸೊ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹಿಂದಿನ ವರ್ಷಗಳ ಡೇಟಾನ ಆಧರಿಸಿಕೊಂಡು ನಮ್ಮ ಮಾರ್ಕೆಟ್ ಅಕ್ಟೋಬರ್ ತಿಂಗಳಲ್ಲಿ ಯಾವಾಗೆಲ್ಲ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನ ನೋಡೋಣ. ಅದರ ಬೇಸಿಸ್ ಮೇಲೆ ನಾವು ಒಂದು ಎಕ್ಸ್ಪೆಕ್ಟೇಷನ್ ನ ಇಟ್ಕೊಂಡು ಮುಂದೆ ಹೋಗ್ಬೋದು, ನಮ್ಮ ಮಾರ್ಕೆಟ್ ಹೇಗೆ ಪರ್ಫಾರ್ಮ್ ಮಾಡಬಹುದು ಅಂತ. ಸೊ ನಿಮ್ಗೆಲ್ರಿಗೂ ಗೊತ್ತು, ನಿನ್ನೆ ಮಾರ್ಕೆಟ್ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಕವರಿ ಕಂಡು ಬಂತು. 1016 points, ಅದು 1.80% ಅಪ್ ಆಯ್ತು. ಹಾಗೆ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ನಿಫ್ಟಿ ಅದು ಕೂಡ 1.64% ಅಪ್ 276 points. ಸೊ ಒಳ್ಳೆ ಮೊಮೆಂಟಮ್ ಅಂತೂ ಕ್ರಿಯೇಟ್ ಆಯ್ತು ನಿನ್ನೆ. ಬಟ್ ಇದೇ ಮೊಮೆಂಟಮ್ ಈ ತಿಂಗಳು ಪೂರ್ತಿ ಮುಂದುವರಿಯುತ್ತಾ, ಅಕ್ಟೋಬರ್ ತಿಂಗಳಲ್ಲಿ ಇದೇ ಮೊಮೆಂಟಮ್ ಇರಬಹುದಾ ಅಂತ ನಾವು ನೋಡೋದಾದ್ರೆ, ನಾನು ನಿಮ್ಗೆ ಒಂದು ಡೇಟಾ ಪ್ರೆಸೆಂಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ನಿಮ್ ಮುಂದೆ. ನೋಡ್ಬೋದು ನೀವು ಇಲ್ಲಿ ಮಂತ್ಲಿ ಪರ್ಫಾರ್ಮೆನ್ಸ್ ಆಫ್ ಸೆನ್ಸೆಕ್ಸ್ ಲಾಸ್ಟ್ 2011 ಡೇಟಾ ಇದೆ. 11-22 ಅಂದ್ರೆ 12 ವರ್ಷಗಳ ಡೇಟಾ ಇಲ್ಲಿ ನಮ್ ಮುಂದೆ ಇದೆ. ಸೊ ಅದರಲ್ಲಿ ಪ್ರತಿ ತಿಂಗಳು ಹೇಗೆಲ್ಲ ಪರ್ಫಾರ್ಮ್ ಮಾಡಿತ್ತು ಸೆನ್ಸೆಕ್ಸ್ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ನಾನು ಅಕ್ಟೋಬರ್ ನ ಡೇಟಾವನ್ನ ನೋಡ್ಬೋದು, ಹೈಲೈಟ್ ಮಾಡಿದ್ದೀನಿ ಅಂದ್ರೆ ಬೋಲ್ಡ್ ಮಾಡಿದ್ದೀನಿ. ಜೊತೆಗೆ ನಾವು ನವೆಂಬರ್ ಡಿಸೆಂಬರ್ದು ಕೂಡ ಚೆಕ್ ಮಾಡಬಹುದು ಹೇಗೆ ಪರ್ಫಾರ್ಮ್ ಮಾಡಿತ್ತು ಹಿಂದೆ ಅಂತ. ನಾವು ಇದರಲ್ಲಿ ನೋಡೋದಾದ್ರೆ 2011 ಅಕ್ಟೋಬರ್ ಡೇಟಾನ ನೋಡೋದಾದ್ರೆ, ನಾವಿಲ್ಲಿ ಮೊದಲು ಪ್ಲಸ್ ಮೈನಸ್ ಅಲ್ಲಿರೋನ ಐಡೆಂಟಿಫೈ ಮಾಡ್ಕೊಬಿಡೋಣ. ಮೈನಸ್ ಅಲ್ಲಿ ನೋಡಬಹುದು 2012 1.37% ಮೈನಸ್ ಆಗಿದೆ. ಹಾಗೆ ಅದರ ನಂತರ 2018 4.93% ಮೈನಸ್ ಆಗಿದೆ ಅಕ್ಟೋಬರ್ ತಿಂಗಳಲ್ಲಿ. ಸೊ ಇದು 2 ತಿಂಗಳನ್ನ ಬಿಟ್ಟರೆ 12 ವರ್ಷದಲ್ಲಿ, ಈಗ 12ನೇ ವರ್ಷದಲ್ಲಿ ಇದೀವಿ, 11 ವರ್ಷದಲ್ಲಿ 2 ತಿಂಗಳು ಮಾತ್ರ, ಅಂದ್ರೆ 2 ವರ್ಷದಲ್ಲಿ ಮಾತ್ರ ನೆಗೆಟಿವ್ ಆಗಿದೆ, ಇನ್ನೆಲ್ಲಾನು ಪಾಸಿಟಿವ್ ಇದೆ. ನೋಡ್ಬೋದು 2011 7.60% ಅಪ್ ಆಗಿದೆ ನಮ್ಮ ಸೆನ್ಸೆಕ್ಸ್ ಅಕ್ಟೋಬರ್ ತಿಂಗಳಲ್ಲಿ. ಹಾಗೆ 2013 9.21% ಅಪ್ ಆಗಿದೆ. 2014 4.64%, 2015 1.92%, 2016 0.23%, ಹಾಗೆ 2017 ತಗೊಂಡ್ರೆ ನಾವು 6.17%, ಹಾಗೆ 2019 3.78%, 2020 4.6%, 2021 0.31%. ಸೊ ಇದನ್ನ ನಾವು ಡೇಟಾನ ನೋಡಿದಾಗ ಆಬ್ವಿಯಸ್ಲಿ ಮೊಮೆಂಟಮ್ ಅಪ್ ಟ್ರೆಂಡೇ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಔಟ್ ಆಫ್ 11 2 ಸಲ ಮಾತ್ರ ನಮ್ಮ ಮಾರ್ಕೆಟ್ ನೆಗೆಟಿವ್ ಆಗಿ ಪರ್ಫಾರ್ಮ್ ಮಾಡಿದೆ, ಇನ್ನ 9 ಸಲ ಅಥವಾ 9 ವರ್ಷದಲ್ಲಿ ಪಾಸಿಟಿವ್ ಆಗಿ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಅಥವಾ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದೆ ಅಂತ ಅನ್ಬೋದು ಅಕ್ಟೋಬರ್ ತಿಂಗಳಲ್ಲಿ. ಇದು ಒಂಥರ ನಮ್ಮ ಇಂಡಿಯನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದಾಗ, ಅಕ್ಟೋಬರ್ ಅಂತಂದ್ರೆ ನಮ್ಗೆ ಫೆಸ್ಟಿವಲ್ ಸೀಸನ್ಸ್, ದಸರಾ ದೀಪಾವಳಿ ಹಬ್ಬಗಳು ಬರೋ ಅಂತ ಸಮಯ. ಆಬ್ವಿಯಸ್ಲಿ ಎಲ್ಲರೂ ಹಬ್ಬಗಳಿಗೆ ಪರ್ಚೇಸ್ ಮಾಡ್ತೀವಿ. ಸೊ ಈ ಸ್ಟಾಕ್ ಮಾರ್ಕೆಟ್ ವಿಚಾರದಲ್ಲಿ ನಾವು ನೋಡಿದ್ರೆ ಇಲ್ಲೂ ಕೂಡ ಪರ್ಚೇಸಿಂಗ್ ಮುಂದುವರೆದಿದೆ ಅಂತ ಹೇಳ್ಬೋದು. ಸೇಮ್ ಅದೇ ನಾವು ಸೆಪ್ಟೆಂಬರ್ದ ಕೌಂಟ್ ಮಾಡಿ, ಫಾರ್ ಎಕ್ಸಾಂಪಲ್ ನೋಡಿ, 1, -2, 3, 4, 5, 6, 7, 8 ಅಂದ್ರೆ ಈ ವರ್ಷದ್ದು ಲೆಕ್ಕ ಹಾಕೊಂಡ್ರೆ 12 ವರ್ಷದಲ್ಲಿ 8 ವರ್ಷ ನೆಗೆಟಿವ್ ಆಗಿ ರೆಸ್ಪಾಂಡ್ ಮಾಡಿದೆ ಸೆಪ್ಟೆಂಬರ್ ಅಲ್ಲಿ, 4 ವರ್ಷ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದೆ ಮಾರ್ಕೆಟ್. ಹಾಗೆ ನಾವು ನವೆಂಬರ್ದನ್ನ ಕೌಂಟ್ ಮಾಡಿದ್ರೆ 1, -3, 4, 5, 6 ಅಂದ್ರೆ 11 ವರ್ಷದಲ್ಲಿ 6 ವರ್ಷ ನೆಗೆಟಿವ್ ಆಗಿ ರೆಸ್ಪಾಂಡ್ ಮಾಡಿದೆ, 5 ವರ್ಷ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದೆ ನಮ್ಮ ಮಾರ್ಕೆಟ್ ನವೆಂಬರ್ ಅಲ್ಲಿ. ಹಾಗೆ ಡಿಸೆಂಬರ್ ಅಲ್ಲಿ 5 ವರ್ಷ ನೆಗೆಟಿವ್ ಆಗಿ ರೆಸ್ಪಾಂಡ್ ಮಾಡಿದೆ, ಹಾಗೆ 6 ವರ್ಷ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದೆ ನಮ್ಮ ಮಾರ್ಕೆಟ್ ಅಥವಾ ಸೆನ್ಸೆಕ್ಸ್. ಸೊ ಈ ಎಲ್ಲ ಡೇಟಾನ ನೋಡಿದಾಗ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಮೇ ಬಿ ಈ ವರ್ಷದಲ್ಲೂ ಕೂಡ ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿ ಎಂಡ್ ಕೊಡಬಹುದು ಈ ತಿಂಗಳಲ್ಲಿ ಅಂತ. ಅಂದ್ರೆ ಸೆಪ್ಟೆಂಬರ್ ಅಲ್ಲಿ ಆಲ್ರೆಡಿ 3.52% ಮೈನಸ್ ಆಗಿದೆ, ಈಗ ಅಕ್ಟೋಬರ್ ಅಲ್ಲಿ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಅನ್ನ ಕೊಡಬಹುದು ಅಂತ ಹೇಳ್ಬೋದು ಅಕಾರ್ಡಿಂಗ್ ಟು ದ ಡೇಟಾ ಅವೈಲೇಬಲ್. ಅದನ್ನ ನಾವು ಹಿಂಗೆ ಆಗುತ್ತೆ ಅಂತ ಅಂತೂ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ 100%. ನಾವು ಹಿಂದಿನ ಇತಿಹಾಸವನ್ನ ನೋಡಿ ಮೇ ಬಿ ಪಾಸಿಟಿವ್ ಇರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಷ್ಟೆ. ಹಾಗೆ ಇದನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ನಮ್ಗೆ ಕೆಲವೊಂದು ಪಾಸಿಟಿವ್ಸ್ ಇದೆ. ನಾನು ಕೆಲವೊಂದು ವಿಚಾರಗಳನ್ನ ಈ ವಿಡಿಯೋದಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ನೀವು ಈ ವಿಡಿಯೋನ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ ಕೆಲವೊಂದು ವಿಚಾರಗಳು. ಐ ಟಿ ಸ್ಟಾಕ್ಸ್ ಬಗ್ಗೆ ಮಾತಾಡಿದ್ರು ಕೂಡ ನಾನು ಓವರ್ಆಲ್ ಮಾರ್ಕೆಟ್ ಕಂಡೀಷನ್ ಬಗ್ಗೆನೂ ಕೂಡ ಮಾತಾಡಿದ್ದೀನಿ, ಗೊತ್ತಿರುತ್ತೆ. ಹಾಗೆ ಇಲ್ಲೂ ಕೂಡ ನಾವು ರಿಪೀಟ್ ಮಾಡೋದಾದ್ರೆ ಅದನ್ನೇನ, ಸದ್ಯಕ್ಕೆ ಈಗ ಆಲ್ರೆಡಿ
ಫೆಡರಲ್ ರಿಸರ್ವ್ ಮೀಟಿಂಗ್ ಮುಗಿದಿದೆ, ನಮ್ಮ RBI MPC ಮೀಟಿಂಗ್ ಕೂಡ ಮುಗಿದಿದೆ, ಅದರ ಔಟ್ಕಮ್ ಕೂಡ ಬಂದಾಗಿದೆ. ಸೊ ಈ ಎರಡು ಇಂಪಾರ್ಟೆಂಟ್ ಇವೆಂಟ್ಸ್ ಗಳು ಮುಗಿದಾದ್ಮೇಲೆ ಯಾವುದೇ ಮಾರ್ಕೆಟ್ ನ ವೊಲಟೈಲ್ ಆಗಿಡುವಂತಹ ಅಥವಾ ಮಾರ್ಕೆಟ್ ಮೇಲೆ ಬಿಗ್ ಇಂಪ್ಯಾಕ್ಟ್ ಮಾಡೋ ಅಂತಹ ಇವೆಂಟ್ ಸದ್ಯದಕ್ಕಂತೂ ಇಲ್ಲ. ಯಾವ್ದಾದ್ರೂ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಬಂದ್ರೆ ಅದನ್ನ ಯಾರು ಏನು ಮಾಡಕ್ಕಾಗಲ್ಲ, ಬಟ್ ಸ್ಟಿಲ್ ಯಾವುದೇ ಶೆಡ್ಯೂಲ್ಡ್ ಇವೆಂಟ್ ಅಂತೂ ಇಲ್ಲ ಆಲ್ರೆಡಿ. ಸೊ ಇನ್ನ ಏನಿದ್ರು ಕೆಲವೊಂದು ಇವೆಂಟ್ಸ್ ಬರೋದು ನವೆಂಬರ್ ಅಲ್ಲಿ. ಹಾಗೆ ನಿನ್ನೆ ನಮ್ಮ RBI MPC ಮೀಟಿಂಗ್ ಬಗ್ಗೆ ಕೂಡ ಈ ತರದ ಒಳ್ಳೆಯ ರೆಸ್ಪಾನ್ಸ್ ನಮ್ಮ ಮಾರ್ಕೆಟ್ ಇಂದ ಸಿಕ್ಕಿರುವಾಗ ಆಬ್ವಿಯಸ್ಲಿ ನಾವು ಈ ತಿಂಗಳು ಕೂಡ ಇದೇ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಬಹುದು ಅಷ್ಟೇ. ನಾನು ಪದೇ ಪದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಎಕ್ಸ್ಪೆಕ್ಟ್ ಮಾಡಬಹುದು. 100% ಹಿಂಗೆ ಆಗುತ್ತೆ ಅಂತ ಯಾರು ಹೇಳಕ್ಕಾಗಲ್ಲ. ಹಂಗೆ ಆಗ್ಬೋದು, ಆಗದೇನೋ ಇರ್ಬೋದು, ಮಾರ್ಕೆಟ್ ಮೇಲೇನೂ ಹೋಗ್ಬೋದು ಅಥವಾ ಕೆಳಗಡೆನೂ ಹೋಗ್ಬೋದು. ಬಟ್ ಇಂದಿನ ಡೇಟಾನ ನೋಡಿದಾಗ 11 ವರ್ಷದಲ್ಲಿ 2 ಸಲ ಮಾತ್ರ ನೆಗೆಟಿವ್ ಆಗಿದೆ, ಇನ್ನು 9 ಸಲ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಕ್ಟೋಬರ್ ಮಂತ್ ಅಲ್ಲಿ. ಅದ್ರ ಜೊತೆ ಬೇರೆ ವಿಚಾರಗಳು ಕೂಡ ಈಗ ನಮ್ಗೆ ಪಾಸಿಟಿವ್ ಆಗಿರೋದ್ರಿಂದ ಮೇ ಬಿ ಇದೇ ಪರ್ಫಾರ್ಮೆನ್ಸ್ ಮುಂದುವರಿಬಹುದೇನೋ ಅಂತ ನಾವು ಊಹೆ ಮಾಡ್ಕೊಳ್ಬಹುದು. ಬಟ್ ಇದಕ್ಕಿದಂಗೆ ಯಾವ್ದೋ ಒಂದು ಬ್ಯಾಡ್ ನ್ಯೂಸ್ ಬಂದು ಅಥವಾ ರಷ್ಯಾ ಯುಕ್ರೇನ್ ವಾರ್ ನಡೀತಾ ಇದೆ ಅಲ್ಲಿ ಏನಾದ್ರೂ ನ್ಯೂಸ್ ಬಂದು ಅಥವಾ ಬೇರೆ ಏನಾದ್ರೂ ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಬಂದು ಮಾರ್ಕೆಟ್ ಪರ್ಫಾರ್ಮೆನ್ಸ್ ಡೌನ್ ಆದ್ರೆ ಅದನ್ನ ಯಾರು ಏನು ಮಾಡಕ್ಕಾಗಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ಅದು ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಆಗುತ್ತೆ. ಇನ್ ಕೇಸ್ ಆ ತರದ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್ ಅಥವಾ ಇವೆಂಟ್ಸ್ ಯಾವುದೇ ಆಗಿಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ನಮ್ಮ ಮಾರ್ಕೆಟ್ ಮೇಲೇನೆ ಹೋಗುವಂತ ಎಲ್ಲ ಸಾಧ್ಯತೆಗಳಿದೆ. ಸೊ ಅದನ್ನ ನೋಡ್ಬೇಕು, ಯಾಕಂದ್ರೆ ಗ್ಲೋಬಲ್ ಮಾರ್ಕೆಟ್ ಕಂಡೀಷನ್ಸ್ ಹಾಗೆ ಇನ್ನಿತರ ಕೆಲವು ವಿಚಾರಗಳ ಮೇಲೆ ಮಾರ್ಕೆಟ್ ನಿಂತಿರುತ್ತೆ. ಬಟ್ ಸ್ಟಿಲ್ ನಾವು ಒಂದು ಎಕ್ಸ್ಪೆಕ್ಟೇಷನ್ ನ ಇಟ್ಕೊಳ್ಬಹುದು ಈ ಡೇಟಾನ ಅಬ್ಸರ್ವ್ ಮಾಡಿದಾಗ. ಸೊ ಒಂದ್ಸಲ ಬೇಕಾದ್ರೆ ಪಾಸ್ ಮಾಡಿ, ನೀವು ಯಾವ್ಯಾವ ಮಂತ್ ಅಲ್ಲಿ ಜನವರಿ ಲೇಕ್ ಪರ್ಫಾರ್ಮ್ ಮಾಡಿದೆ, ಫೆಬ್ರವರಿ ಲೇಕ್ ಪರ್ಫಾರ್ಮ್ ಮಾಡಿದೆ, ಮಾರ್ಚ್ ಅಲ್ಲಿ, ಏಪ್ರಿಲ್ ಅಲ್ಲಿ, ಮೇ ನಲ್ಲಿ, ಹಾಗೆ ಈ ಎಲ್ಲ ತಿಂಗಳನ್ನು ಕೂಡ ನೀವು ಒಂದ್ಸಲ ಗ್ಲಾನ್ಸ್ ಮಾಡಬಹುದು. ಹಾಗೆ ಜೊತೆಗೆ ಯಾವ್ಯಾವ ತಿಂಗಳಲ್ಲಿ ಎಷ್ಟು ಸಲ ಪರ್ಫಾರ್ಮ್ ಮಾಡಿದೆ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಅಂತ ತಿಳ್ಕೊಬಹುದು. ಇಷ್ಟೆಲ್ಲ ನೆಗೆಟಿವ್ಸ್ ಕಂಡು ಬರ್ತಾ ಇದೆ ಜಾಸ್ತಿ ನೋಡಿದ್ರೆ. ಬಟ್ ಸ್ಟಿಲ್ ನಮ್ಮ ಮಾರ್ಕೆಟ್ ಒಳ್ಳೆ ಕಂಡೀಷನ್ ಅಲ್ಲೇ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಇಷ್ಟೊಂದು ನೆಗೆಟಿವ್ಸ್ ಕಂಡು ಬರ್ತಾ ಇದೆ, ಪಾಸಿಟಿವ್ ಗಿಂತ ಜಾಸ್ತಿ ನೆಗೆಟಿವ್ಸ್ ಕಂಡು ಬರ್ತಾ ಇದೆ ನೋಡಿದ್ರೆ. ಅದನ್ನ ನಾವು ಇಲ್ಲಿ ಮ್ಯಾಪ್ ಚಾರ್ಟ್ ಅಲ್ಲಿ ನೋಡಿದ್ರೆ 5 ಇಯರ್ಸ್ ಡೇಟಾನ ನೋಡಿದ್ರೆ ನೋಡಬಹುದು. ಓವರ್ ಆಲ್ ಇಂಡೆಕ್ಸ್ 80% ರಿಟರ್ನ್ ಅನ್ನ ಕೊಟ್ಟಿದೆ ನಮ್ಮ ಇಂಡೆಕ್ಸ್ ಸೆನ್ಸೆಕ್ಸ್. ಸೊ ಈ ತರದ ನೆಗೆಟಿವ್ಸ್ ಇದ್ರೂ ಕೂಡ ಒಂದ್ಸಲ ಕೌಂಟ್ ಮಾಡ್ಬಿಡ್ತೀನಿ, ವಿಡಿಯೋನ ಪಾಸ್ ಮಾಡಿರಿ ಗೆಳೆಯರೆ. ನಾನು ಇದನ್ನ ಎಲ್ಲಾನು ಕೌಂಟ್ ಮಾಡಿದೀನಿ ಈಗ. 11 ವರ್ಷ 9 ತಿಂಗಳು ಅಂತಂದ್ರೆ 141 ತಿಂಗಳಾಗುತ್ತೆ. ಆ 141 ತಿಂಗಳಲ್ಲಿ 61 ತಿಂಗಳು ಮಾರ್ಕೆಟ್ ನೆಗೆಟಿವ್ ಆಗಿ ರೆಸ್ಪಾಂಡ್ ಮಾಡಿದೆ, ಇನ್ನ 80 ತಿಂಗಳು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದೆ ನಮ್ಮ ಸೆನ್ಸೆಕ್ಸ್. ಸೊ ಅಂದ್ರೆ 11 ವರ್ಷ 9 ತಿಂಗಳಲ್ಲಿ 5 ವರ್ಷ 61 ತಿಂಗಳು ಅಂದ್ರೆ 5 ವರ್ಷ 1 ತಿಂಗಳು ನಾವೇನಾದ್ರು ಕೌಂಟ್ ಮಾಡ್ಕೊಂಡ್ರೆ ಅಷ್ಟು ತಿಂಗಳು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ನೆಗೆಟಿವ್ ಇದೆ, ಇನ್ನ 80 ತಿಂಗಳು ಪಾಸಿಟಿವ್ ಇದೆ. ಇದನ್ನ ನೋಡಿದಾಗ ನಾವು ಈಸಿಯಾಗಿ ತಿಳ್ಕೊಳ್ಬಹುದು ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಆಗೋ ಬೆನಿಫಿಟ್ಸ್ ಅನ್ನ. ಸೊ ಕೆಲವೊಂದು ತಿಂಗಳಲ್ಲಿ 10% 8% ನೋಡ್ಬೋದು ನೀವು. ಇಲ್ಲಿ ಕೋವಿಡ್ ಟೈಮ್ ಅಲ್ಲಂತೂ 23% ಕ್ರಾಶ್ ಆಗಿದೆ ಒಂದೇ ತಿಂಗಳಲ್ಲಿ. ಸೊ ಈ ಎಲ್ಲ ಕ್ರಾಶ್ ಗಳನ್ನ ಮೀರಿ ನಮ್ಮ ಮಾರ್ಕೆಟ್ ಹೇಗೆ ಬೆಳೆದಿದೆ ನೋಡ್ಬೋದು ನೀವು. ಇಲ್ಲಿಂದ ಕ್ರಾಶ್ 23% ಕ್ರಾಶ್ ಆದ್ರೂ ಕೂಡ ಅದರಿಂದ ಎಂತ ಒಳ್ಳೆ ರಿಕವರಿ ನೋಡಬಹುದು, 92% ರಿಕವರಿ. ಸೊ ಇದೇ ನಮ್ಮ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದಾಗ ಆಗುವಂತ ಬೆನಿಫಿಟ್. ಸೊ ನೀವು ಇಂಥದನ್ನೆಲ್ಲ ಅರ್ಥ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ತುಂಬಾ ಜನ ಶಾರ್ಟ್ ಟರ್ಮ್ ಗೆ ಇನ್ವೆಸ್ಟ್ ಮಾಡುವಂತ ವಿಡಿಯೋ ಮಾಡಿ ಅಂತ ಕೇಳ್ತಾ ಇರ್ತಾರೆ. ಬಟ್ ಶಾರ್ಟ್ ಟರ್ಮ್ ಅಲ್ಲಿ ವೆಲ್ತ್ ಕ್ರಿಯೇಟ್ ಆಗೋದಿಲ್ಲ. ನಮ್ಗೆ ಯಾವತ್ತು ಒಳ್ಳೆ ವೆಲ್ತ್ ಕ್ರಿಯೇಟ್ ಆಗೋದು ಲಾಂಗ್ ಟರ್ಮ್ ಅಲ್ಲೇ. ಟ್ರೇಡಿಂಗ್ ಮಾಡೋರ್ನ ನೋಡಿ, ಅವರು ದಿನಾ ಬೆಳಗ್ಗೆ ಎದ್ರೆ ಸ್ಕ್ರೀನ್ ಮುಂದೆ ಕೂತ್ಕೊಂಡಿರ್ತಾರೆ, ಮಾಡ್ತಾ ಇರ್ತಾರೆ. ಬಟ್ ಅವ್ರು ಎಷ್ಟೇ ಮಾಡಿದ್ರು ಅತಿ ಹೆಚ್ಚು ಏನು ಗಳಿಸೋದಿಲ್ಲ, ಯಾಕಂದ್ರೆ ಒಂದಿನ ಗಳಿಸಿದ್ರೆ ಇನ್ನೊಂದಿನ ಕಳ್ಕೊಂಡಿರ್ತಾರೆ. ಅದು ತುಂಬಾ ಬೆಳಗ್ಗೆಯಿಂದ ಮಾರ್ಕೆಟ್ ಓಪನ್ ಆದಾಗಿಂದ ಕ್ಲೋಸ್ ಆಗೋವರೆಗೂ ಸ್ಕ್ರೀನ್ ಮುಂದೆ ಕೂತ್ಕೊಂಡು. ಸೊ ನಾನು ನಿಮ್ಗೆ ಹೇಳೋದಿಷ್ಟೇ, ಯಾವುದೇ ಕಾರಣಕ್ಕೂ ಶಾರ್ಟ್ ಟರ್ಮ್ ಅಲ್ಲಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ತುಂಬಾ ವೊಲಟೈಲ್ ಇರುತ್ತೆ. ನೀವು ಆಲ್ರೆಡಿ ನೋಡಿದ್ರಿ, 1 ತಿಂಗಳು ಪಾಸಿಟಿವ್ ಇದ್ರೆ ಇನ್ನೊಂದ್ ತಿಂಗಳು ನೆಗೆಟಿವ್ ಇರುತ್ತೆ ಮಾರ್ಕೆಟ್. ಸೊ ಅದನ್ನ ನೀವು ನನೀಗ ನಿಮ್ಗೆ ವಿತ್ ಪ್ರೂಫ್ ತೋರಿಸ್ಬಿಟ್ಟೆ. ಸೊ ನೀವು ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಡೆಫಿನೆಟ್ಲಿ ನಿಮ್ಗೆ ಒಳ್ಳೆ ವೆಲ್ತ್ ಕ್ರಿಯೇಟ್ ಆಗುತ್ತೆ ಅನ್ನೋದು ನನ್ನ ಭಾವನೆ. ನಾನ್ ಪ್ರಿಫರ್ ಮಾಡೋದು ಯಾವಾಗ್ಲೂ ಕೂಡ ಅಷ್ಟೇ, ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿ ಅಂತಾನೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನನ್ನಿಸ್ತು ಅಂತ ಅನ್ನೋದನ್ನ.
ತುಂಬಾ ಜನ ಕೇಳ್ತಾ ಇದ್ರು ನಮ್ಮ ಮಾರ್ಕೆಟ್ ಅಕ್ಟೋಬರ್ ಅಲ್ಲಿ ಚೆನ್ನಾಗಿ ರಿಕವರಿ ಆಗುತ್ತಾ ಅಂತಾನ. ಸೊ ಅವ್ರಿಗೆ ಇವತ್ತು ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಸರಿ ಗೆಳೆಯರೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.